ಮೈಸೂರಿನಲ್ಲಿ ಮತ್ತೆ ಮೊಸಳೆ ಕಾಟ. ವಿದ್ಯಾರಣ್ಯಪುರಂನ ಕಸ ವಿಲೇವಾರಿ ಘಟಕದಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ. ಶುದ್ಧೀಕರಣಕ್ಕೆ ಬಳಸುವ ನೀರು ಶೇಖರಣಾ ಹೊಂಡದಲ್ಲಿ ಈ ಮೊಸಳೆ ಪ್ರತ್ಯಕ್ಷವಾಗಿರೋದು. ಮೊಸಳೆ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಅಲ್ಲಿನ ಸಿಬ್ಬಂದಿ. ಆತಂಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಸ ವಿಲೇವಾರಿ ಘಟಕದ ಸಿಬ್ಬಂದಿ. ಆದಷ್ಟು ಬೇಗ ಈ ಮೊಸಳೆಯನ್ನು ಸೆರೆ ಹಿಡಿಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅದು ಹೆಂಗೆ ಬಂತು ಅಲ್ಲಿಗೆ ಅಂತ ಗೊತ್ತಾಗ್ತಾ ಇಲ್ಲಪ್ಪ. ಯಾಕೆಂತಂದರೆ ಈ ಥರ ಶುದ್ಧೀಕರಣಕ್ಕೆ ಬಳಸುವ ನೀರು ಶೇಖರಣಾ ಘಟಕ ಅದು ಜನನಿಬಿಡ ಪ್ರದೇಶನೇ. ಹಾಗೆ ನೋಡೋಕೆ ಹೋದರೆ ಆ ಮೊಸಳೆ ಎಲ್ಲಿಂದ ಬಂತು, ಇಲ್ಲಿಗೆ ಹೆಂಗೆ ಸೇರಿಕೊಂತು ಗೊತ್ತಿಲ್ಲ. ಒಟ್ಟಿನಲ್ಲಿ ಮೊಸಳೆ ಇರೋದಂತೂ ನಿಜ, ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಹಾಗಾಗಿ ಈಗ ಅಲ್ಲಿನ ಸಿಬ್ಬಂದಿ, ಕಸ ವಿಲೇವಾರಿ ಘಟಕದ ಸಿಬ್ಬಂದಿ ಆತಂಕಿತರಾಗಿದ್ದಾರೆ. ಅದೇನು ತುಂಬ ಈ ಚಿರತೆ ಗಿರ್ತೆ ಹುಲಿ ಸೆರೆ ಹಿಡಿಯೋಂಗೇನಲ್ಲ, ಮೊಸಳೆಗಳನ್ನ ಸುಲಭವಾಗಿ ಸೆರೆ ಹಿಡಿಯಬಹುದು. ಅರಣ್ಯ ಇಲಾಖೆಯವರು ಆ ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕು.